ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಈಗ ನಾವು ಅದಕ್ಕೆ ಆ ಹೆಸರು ಎಂಬ ಕಥೆಯನ್ನು ಕೇಳೋಣ ಒಂದೂರಿನಲ್ಲಿ ಒಂದು ಎಮ್ಮೆ ಅದು ಹಾಲು ಕೊಟ್ಟು ನೀರು ಕುಡಿದು ಹಿಂಡಿ ತಿಂದು ಹೊರಗಡೆಗೆ ಹೊರಡ್ತು ಕೊಂಬು ಅಲ್ಲಾಡಿಸ್ಕೊಂಡು ಬಾಲ ಬೀಸ್ಕೊಂಡು ಎಮ್ಮೆ ಮನೆ ಬಿಟ್ಟು ಹೊರಗೆ ಹೊರಡಿತು ಊರ ಹಾದಿ ಬಿಡಿತು ತೋಟದ ಹಾದಿ ಹಿಡಿಯಿತು ಅಲ್ಲಿ ಒಂದು ತೋಟ ಇತ್ತು ಅದರ ತುಂಬ ಬಾಳೆ ಗಿಡ ಬಳೆ ಗಿಡ ತುಂಬ ಬಾಳೆ ಗೊನೆಗಳು ತೋಟದ ಒಳಗೆ ಅಡಿಕೆ ಮರಗಳು ಇದ್ದವು ಅಡಿಕೆ ಮರಗಳಿಗೆ ಹಂಬು ಹಬ್ಬಿದು. ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಅಲ್ಲೆಲ್ಲ ಇದ್ದವು ಎಮ್ಮೆ ಬೇಲಿ ನುಗ್ಗಿ ಮುರಿತು ಬಾಳೆ ಹಾಳಾಯಿತು ಹಂಬು ಹರಿತು ಹೂವಿನ ಗಿಡಗಳೆಲ್ಲ ಮುರಿದು ಮಲಗಿದವು ಯಾಕೆ ಎಮ್ಮೆ ನುಗ್ಗಿ ಓಡಾಡಿ ಬಾಯಿ ಅಲ್ಲಿ ಒಂದು ನೀರಿನ ಹೊಂಡ ಇತ್ತು ಅಲ್ಲಿ ಎಮ್ಮೆ ನುಗ್ಗಿ ಕಾಲಾಡಿ ಕೆಸರು ಮಾಡಿ ಮಲಗಿಬಿಡ್ತು ಎಮ್ಮೆಗೆ ಆಗ ಬಹಳ ಆನಂದ ಆ ವೇಳೆಗೆ ತೋಟಗಾರ ಅಲ್ಲಿಗೆ ಬಂದ ಹಾಳಾಗಿ ಹೋಗಿದ್ದ ಆ ಬಾಳೆಗಳನ್ನು ಆ ವೀಳೆಯ ಹಂಬುಗಳನ್ನು ನೋಡಿ ಅತ್ತ ಹಾಗೆ ಅತ್ತ ಕಡೆ ಹೋಗಿ ನೋಡ್ದ ಅಲ್ಲಿ ಕೆಸರಲ್ಲಿ ಎಮ್ಮೆ ಮಲ್ಗಿತ್ತು ತೋಟಗಾರ ಬಹಳ ಅವನಿಗೆ ಅದನ್ನು ನೋಡಿ ತುಂಬ ಕೋಪ ಬಂತು ಒಂದು ಗಿಡದ ಕೊಂಬೆಯನ್ನು ಅದನ್ನು ಮುರ್ಕೊಂಡ ಎಮ್ಮೆಗೆ ಒಂದು ಏಟು ಬೀಳ್ತು ಪಠಾರ್ ಅಂತ ಪಠಾರ್ ಅಂತ ಒಂದು ಏಟು ಬಿದ್ದ ಕೂಡಲೇ ಎಮ್ಮೆ ಮಲಗಿದ್ದ ಹಾಗೇ ಅಂದ್ಕೊಂತು ಅದು ಯಾಕೋ ಕೆಸರು ಹಾರಿತು ಯಾರು ಕೆಸರು ಹಾರಿಸ್ದವರು ಅಂದ್ಕೊಂತು ಅದೇ ಬರಲಿಂದ ಎರಡನೇ ಏಟು ಬಲವಾಗಿ ಬಿತ್ತು ಪಠಾರ್ ಅಂತ ಪಠಾರ್ ಅಂತ ಎರಡನೆಯ ಬಾರಿ ಕೋಲು ತಗಿಲಿದಾಗ ಎಮ್ಮೆ ಕಣ್ಣರಳಿಸಿ ನೋಡಿ ಹೇಳ್ಕೊಂಟು ಯಾರೋ ಪಾಪ ಯಾರನ್ನೋ ಹೊಡಿತಾರೆ ಅದು ಯಾಕೋ ಅಂದ್ಕೊಂಟು ಮೂರನೆಯ ಬಾರಿ ಕೋಲು ಎಮ್ಮೆಯ ಬೆನ್ನಿಗೆ ತಗಲಿತು ಆಗ ಎಮ್ಮೆ ಎದ್ದು ನಿಂತಿತು ತನಗೆ ತಾನೇ ಹೇಳ್ಕೊಂತು ಇದೇನು ಇಲ್ಲೇ ಯಾರನ್ನು ಹೊಡಿತಾ ಇದ್ದಾರಲ್ವೇ ಯಾರನ್ನು ಇರಬಹುದು ಅಂದ್ಕೊಂತು ನಾಲ್ಕನೇ ಬಾರಿ ತೋಟಗಾರ ಎಮ್ಮೆಯ ಬೆನ್ನಿಗೆ ಚುರುಕ್ ಅನ್ನುವ ಹಾಗೆ ಭಾರತದ ಪಠಾರ್ ಅಂತ ಆಗ ಎಮ್ಮೆ ತಿಳ್ಕೊಂತು ನನಗೇ ಹೊಡಿತಾರೆ ಇಲ್ಲಿ ನಿಲ್ಬಹುದಾ ನಿಲ್ಬಾರ್ದಾ ಅಂತ ಯೋಚನೆ ಮಾಡ್ತಾ ಇತ್ತು ಐದನೆಯ ಬಾರಿ ಕೋಲು ಮೇಲಿನಿಂದ ಬಂದು ಎಮ್ಮೆಯ ಬೆನ್ನಿನ ಮೇಲೆ ಪಠಾರ್ ಅಂತ ಶಬ್ದ ಮಾಡಿತು ಆಗ ಎಮ್ಮೆಗೆ ಚೆನ್ನಾಗಿ ಎಚ್ಚರ ಆಯಿತು ಅಲ್ಲಿ ನಿಲ್ಲದೆ ಅದು ನೆಗೆದು ನಾಗಾಲೋಟದಿಂದ ಓಡಿ ಹೋಯಿತು ಆ ತೋಟಗಾರ ಆಗ ಬಿದ್ದು ಬಿದ್ದು ನಗ್ದ ನಗ ನಗುತ್ತ ಹೇಳ್ದ ಅದಕ್ಕೆ ತಾನೆ ನಿನಗೆ ಎಮ್ಮೆ ಅಂತ ಹೇಳ್ತಾರೆ ಅಯ್ಯೋ ಎಮ್ಮೆನೇ ಅದಕ್ಕೆ ಆ ಹೆಸರು ಅಂತ ಇಷ್ಟು ಹೊತ್ತು ನಾವು ಅದಕ್ಕೆ ಆ ಹೆಸರು ಎಂಬ ಕಥೆಯನ್ನು ಕೇಳಿದ್ವಿ ತಮ್ಮೊಡನೆ ರಾಜಲಕ್ಷ್ಮಿ ಗೋವಾಲ್ ಪುನಃ ಭೇಟಿ ಆಗೋಣ ನಮಸ್ಕಾರ